ಚಿಲುಮೆ ಸಂಸ್ಥೆಯಿಂದ ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನುವ ಆರೋಪಕ್ಕೆ ಪ್ರತಿಯಾಗಿ ಕೋಲಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಪೊಲೀಸ್ ತನಿಖೆಯಿಂದ ಸತ್ಯಾಂಶ ಹೊರಗೆ ಬರೋಕೆ ಸಾಧ್ಯ ಇಲ್ಲ, ಸರ್ಕಾರವೇ ಪ್ರಕರಣದಲ್ಲಿ ಭಾಗಿಯಾದಾಗ ಹೆಂಗ್ರಿ ನಾವು ಸತ್ಯಾಂಶವನ್ನು ಎಕ್ಸ್ಪೆಕ್ಟ್ ಮಾಡಬೇಕು? ಸಾಧ್ಯವೇ ಇಲ್ಲ, ಟ್ರೂತ್ ಇಲ್ಲ, ಏನೂ ಇಲ್ಲ. ಅವರೇ ನಡೆಸ್ಕೊಳ್ತಾರೆ, ಏನು ಅವ್ರ ವಿರುದ್ಧವಾಗ ಇಲ್ಲಿ ರಿಪೋರ್ಟ್ ಬರುತ್ತೆ, ಆಡಳಿತ ಪಕ್ಷದವ್ರ ವಿರುದ್ಧ ಬರುತ್ತಾ? ಚಾನ್ಸೇ ಇಲ್ಲ ಅನ್ನುವ ಥರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗ ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಕ್ರಮ ಕೈಗೊಳ್ಳಬೇಕು, ಕಡ್ಡಾಯ ಮತದಾನ ಮಾಡಬೇಕು ಅಂತ ಆಯೋಗ ಹೇಳುತ್ತೆ. ಮತದಾರರ ಹಕ್ಕನ್ನು ಇಂತಹ ಪ್ರಕರಣಗಳಿಂದ ಬಿಜೆಪಿ ಮೊಟಕುಗೊಳಿಸ್ತಾ ಇದೆ, ಏನ್ರಿ ಇದು? ಬಿಜೆಪಿ ಸರ್ಕಾರದ ಈ ಹೀನ ಕೃತ್ಯದ ವಿರುದ್ಧ ಆಯೋಗ ಕ್ರಮ ಕೈಗೊಳ್ಳಬೇಕು. ಎರಡೂ ರಾಷ್ಟ್ರೀಯ ಪಕ್ಷಗಳು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾವೆ. ನಾಳೆ ಜೆಡಿಎಸ್ ಪಕ್ಷದಿಂದ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲು. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಂಗಳವಾರ ಚುನಾವಣಾ ಆಯೋಗಕ್ಕೆ ನಾವು ದೂರು ಕೊಡೋಕೆ ನಿರ್ಧಾರ ಮಾಡಿದ್ದೀವಿ ಅಂಥೇಳಿ ಕೋಲಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಪಂಚರತ್ನ ರಥಯಾತ್ರೆಯಲ್ಲಿ ಬಹಳ ಉತ್ಸಾಹದಿಂದ ಜವಾಬ್ದಾರಿಯಿಂದ ಭಾಗಿಯಾಗ್ತಾ ಇದ್ದಾರೆ. ಕೆಲವೆಡೆ ಗ್ರಾಮ ವಾಸ್ತವ್ಯವನ್ನು ಕೂಡ ಹೂಡ್ತಾ ಇದ್ದಾರೆ. ಜನರಿಗೆ ಹತ್ತಿರ ಆಗೋ ನಿಟ್ಟಿನಲ್ಲಿ, ಜನಮನ್ನಣೆಯನ್ನು ಗಳಿಸುವ ನಿಟ್ಟಿನಲ್ಲಿ ಅವರು ಕೂಡ ಚುನಾವಣಾ ತಯಾರಿಯನ್ನು ನಡೆಸಿದ್ದಾರೆ. ಗಮನಿಸಿದಾಗ ಪೊಲೀಸ್ ಇಲಾಖೆಯಿಂದ ಏನೇ ಇವರು ಶ್ರಮ ಹಾಕಿ ನಾವು ತನಿಖೆಯನ್ನು ಪಾರದರ್ಶಕವಾಗಿ ಮಾಡ್ತೀವಿ ಎಂದು ಸರ್ಕಾರವೇ ಇನ್ವಾಲ್ವ್ ಆಗಿದ್ದಾಗ ಈ ಒಂದು ಘಟನೆಯಲ್ಲಿ ಯಾವೊಂದು ಸತ್ಯಾಂಶಗಳು ಹೊರಗೆ ಬರಲಿಕ್ಕೆ ಸಾಧ್ಯ? ನಾನು ಕೇಂದ್ರ ಸರ್ಕಾರದ ಕೇಂದ್ರದ ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಬಾಡಿ, ದಯವಿಟ್ಟು ಇಂಥ ಒಂದು ವಿಷಯದಲ್ಲಿ ನಿಮಗೆ ಇರ್ತಕ್ಕಂಥ ಒಂದು ಕ್ರಮ ಜರುಗಿಸ್ತಕ್ಕಂಥ ಅವಕಾಶಗಳೇನಿದೆ ಪ್ರಾಮಾಣಿಕವಾಗಿ ಮಾಡಿ. ಇಲ್ಲದೇ ಇದ್ದರೆ ಚುನಾವಣಾ ಆಯೋಗ ಹೆಸರಿಗೆ ಹೆಬ್ಬೆಟ್ಟಿನ ಚುನಾವಣಾ ಆಯೋಗ ಆಗಬಾರದು. ಇವತ್ತು ಸತ್ಯಾಸತ್ಯತೆಗಳೇನಿದೆ ತಿಳಿದು ನಿಜವಾದ ಮತದಾರರಿಗೆ ಮತದಾನದ ಹಕ್ಕು ಇರತಕ್ಕಂಥದ್ದೇನಿದೆ, ಒಂದು ಕಡೆ ನೀವೇ ಹೇಳ್ತೀರಿ ದಯವಿಟ್ಟು ಎಲ್ಲರೂ ಮತದಾನದಲ್ಲಿ ಭಾಗವಹಿಸಬೇಕು ಅಂತೇಳಿ, ಇನ್ನೊಂದು ಕಡೆ ಮತದಾನ ಮಾಡ್ತಕ್ಕಂಥ ನಾಗರಿಕರ ಹಕ್ಕನ್ನೇ ಮೊಟಕಗೊಳಿಸ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಹೀನ ಕೃತ್ಯ ಮಾಡ್ತಾ ಇರತಕ್ಕಂಥ ಬಿ ಜೆ ಪಿಯ ಪಕ್ಷದ ಚುನಾವಣಾ ಗೆಲ್ತಕ್ಕಂಥ ಕುತಂತ್ರ ಏನಿದೆ, ಏನು ಹೊರಗಡೆ ಬರ್ತಾ ಇದೆ, ಇದರ ಬಗ್ಗೆ ಚುನಾವಣಾ ಆಯೋಗ ಮುಕ್ತವಾದಂಥ ರೀತಿ ಧೈರ್ಯವಾದಂಥ ಕೆಲವು ಶಿಸ್ತು ಕ್ರಮ ತೆಗೆದುಕೋಬೇಕು ಅನ್ನೋದನ್ನು ಹೇಳಿ ಗಮನಿಸಿದಾಗ ಓಕೆ. ಇದು ಎಚ್ ಡಿ ಕುಮಾರಸ್ವಾಮಿಯವರ ಸದ್ಯದ ಅಭಿಪ್ರಾಯ. ಮತ್ತು ಯಾವ ತನಿಖೆಯಲ್ಲಿ ನಮಗೆಲ್ಲ ನಂಬಿಕೆ ಇಲ್ಲ ರೀ, ನಮಗೆ ಗೊತ್ತಿಲ್ವಾ ಇವರು ತನಿಖಾ ಹಣೆ ಬರಹ? ಹೀಗಾಗಿ ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.